ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇದೀವಿ ಧಾರವಾಡ ಮದಿಹಾಳ ಗ್ರಾಮದಲ್ಲಿ ನಡೆದಂತ ಶ್ರೀ ಮಾರುತಿ ದೇವಸ್ಥಾನದ ಮೂರ್ತಿ ಪ್ರತಿಷ್ಠಾಪನ ಮತ್ತು ಕಳಸಾರೋಹಣದ ವಿಶೇಷ ದೃಶ್ಯಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಅಪಾರ ಸಂಖ್ಯೆಯಲ್ಲಿ ಜನ ಸ್ತೋಮವೇ ಸೇರಿತು ಆ ಜನರನ್ನ ಉದ್ದೇಶಿಸಿ ಗುರುಜಿಯವರು ಅನೇಕ ಮಹತ್ವಪೂರ್ಣ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ ಬನ್ನಿ ಈ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗಿಯಾಗೋಣ ಬೇಡಿದ ವರಗಳನ್ನು ಶೀಘ್ರವಾಗಿ ದೈಪಾಲಿಸತಕ್ಕಂತವನು ಯಾರಪ್ಪ ಅಂದ್ರೆ ಅದು ಹನುಮ ಮಾತ್ರ ಹಾಗೆ ಹನುಮನಲ್ಲಿದ್ದಂತ ಶಕ್ತಿ ಹನುಮನ ಗೊತ್ತಿರಲಿಲ್ಲ ಹನುಮನ ಒಡೆಯನಾದಂತ ರಾಮ ಹೇಳಿದ ನಿನ್ನೊಳಗಿಂತ ಶಕ್ತಿ ಇದೆ ಕಣಯ್ಯ ನಿನ್ನೊಳಗೆ ಇರತಕ್ಕಂತ ಶಕ್ತಿ ಸಾಮಾನ್ಯವದ್ದಲ್ಲ ಇವತ್ತಿನ ದಿವಸ ನೀವು ಕೂತು ನಾವು ಸುತ್ತ ಎಸಿ ಆನ್ ಮಾಡ್ಸಿದೀವಿ ಆದರೂ ನೀವು ನನ್ನ ನೋಡ್ಲಿ ಅಂತ ಹೇಳಿ ಕೈ ಆಡಿಸ್ತಾ ಇದ್ದೀರಿ ನಮ್ಮ ಬೆಂಗಳೂರಿನಲ್ಲಿಲ್ಲ ಇಲ್ಲಿ ಯಾಕಿಂತ ಶೆಕೆ ಬರ್ತದೆ ಇಷ್ಟು ತಂಪಾದಂತ ವಾತಾವರಣದಲ್ಲಿ ಜೊತೆಗೆ ಇವತ್ತಿನ ದಿವಸ ನಿಮ್ಮ ಗ್ರಾಮ ನಿಮ್ಮ ಗ್ರಾಮ ಅಲ್ಲ ಇದು ನಮ್ಮ ಗ್ರಾಮ ನಮ್ಮೂರು ನಮ್ಮೂರಿಗೆ ನಾನು ಬಂದಂತಾಗಿದೆ ಜೊತೆಗೆ ಹನುಮ ಪ್ರತಿ ದಿವಸ ಇರೋ ಸ್ಥಳ ಯಾವುದು ಗೊತ್ತಾ ನಿಮಗೆ ಹನುಮ ಹುಟ್ಟಿದ್ದಲ್ಲಿ ಕಿಷ್ಕಿಂಧಾ ನಗರದಲ್ಲಿ ಅಂದ್ರೆ ಹಂಪೆ ಹತ್ರ ಬಳ್ಳಾರಿ ಹತ್ರ ಹಂಪೆ ಅಲ್ಲಿ ಹುಟ್ಟಿದ್ದ ನಮ್ಮ ಹನುಮ ಇವಾಗಿರೋದಲ್ಲಿ ನಿತ್ಯ ರಾಮನ ಜಪ ಮಾಡುತ್ತಾ ಇರತಕ್ಕಂತ ಮೂಲ ಸಾನ್ನಿಧ್ಯ ಯಾವುದು ಎಲ್ಲಿ ಕೂತ್ಕೊಂಡಿದ್ದಾನೆ ಹನುಮ ಚಿರಂಜೀವಿಯಾಗಿ ಕಲಿಯುಗದ ಬ್ರಹ್ಮನಾಗಿ ಹಿಮಾಲಯದಲ್ಲಿದ್ದಾನೆ ಇವತ್ತಿಗೂ ಹಿಮಾಲಯದಲ್ಲಿ ರಾಮನ ಭಕ್ತ ರಾಮನ ಬಂಟ ಹನುಮ ಸಾಕ್ಷಿಭೂತನಾಗಿ ಅಲ್ಲಿ ನಿಂತು ರಾಮನಾಮವನ್ನು ಜಪ ಮಾಡ್ತಾ ಇದ್ದಾನೆ ಅನ್ನಲಿಕ್ಕೆ ಸಾಕಷ್ಟು ಸಾಕ್ಷಿಗಳ ಆಧಾರ ಇದೆ ಅದಕ್ಕೆ ಸಾಕ್ಷಿನೇ ಇವತ್ತಿನ ದಿವಸ ನಮ್ಮ ದೇಶದ ಗಡಿಯಲ್ಲಿ ನಮ್ಮ ನಿಮ್ಮೆಲ್ಲರನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಹೊರಟಂತ ಹನುಮಂತಪ್ಪ ಆತನ ಜೊತೆ ಇದ್ದಂತ ಸಂಗಡಿಗರು ಸತತ 6 ದಿನಗಳ ಕಾಲ 35 ಅಡಿ ಒಳಗಡೆ ಒಳಗಡೆ ಜೀವವನ್ನ ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳಬೇಕಾದ್ರೆ ಅಲ್ಲಿ ಹನುಮ ನಿಂತು ಅವನ ಜೀವವನ್ನ ಈ ಕಲಿಯುಗದ ಈ ಭೂಮಿಯ ಋಣವನ್ನ ಹರಿಸಬೇಕಾದ್ರೆ ಭಾರತದ ಆ ಒಂದು ವಿಶೇಷವಾಗಿರತಕ್ಕಂತ ಭಾರತ ಮಾತೆಯ ಋಣವನ್ನ ಹರಿಸಿಕೊಳ್ಳಬೇಕಾದ್ರೆ ಸತತ 6 ದಿನಗಳ ಕಾಲ 35 ಅಡಿ ಒಳಗಡೆ ಹಿಮಪಾತದಲ್ಲಿ ಜೀವ ಇದೆ ಅಂದ್ರೆ ಇದು ಸಾಮಾನ್ಯವಾದ ಮಾತ ಇದು ನಂಬುವಂತ ಮಾತ ನಂಬಲೇಬೇಕು ಇದು ಕಲಿಯುಗ ಈ ಕಲಿಯುಗದಲ್ಲಿ ಒಂದು ಪವಾಡ ಅದಕ್ಕೋಸ್ಕರನೇ ಇವತ್ತಿನ ದಿವಸ ನಮ್ಮ ಈ ಕಾರ್ಯಕ್ರಮಕ್ಕೆ ವಚನಾನಂದ ಶ್ರೀಗಳು ಬಂದಿದ್ದಾರೆ ಯಾಕೆಂದ್ರೆ ಯೋಗವನ್ನ ಮಾಡಿದ್ರೆ ಎಂಥ ಒಂದು ಯೋಗದಲ್ಲಿ ನಾವು ಯೋಗವನ್ನ ಮಾಡಿದಾಗ ರೋಗಮುಕ್ತ ಯೋಗದಿಂದ ರೋಗಮುಕ್ತ ಅಂತ ಹೇಳ್ತಾರೆ